ಯುಎಇನಲ್ಲಿ ನಿರ್ಮಾಣವಾಗಿರುವಂತಹ ಭವ್ಯ ಹಿಂದೂ ದೇವಸ್ಥಾನವನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಯುಎಇಯ ಅಬುಧಾಬಿಯಲ್ಲಿ 27 ಎಕರೆ ವಿಸ್ತಾರವಾದಂತಹ ಪ್ರದೇಶದಲ್ಲಿ 700 ಕೋಟಿಯಷ್ಟು ಮೌಲ್ಯವನ್ನು ಹಣವನ್ನು ಖರ್ಚು ಮಾಡಿ ದೊಡ್ಡ ದೇವಸ್ಥಾನವನ್ನು ಗುಜರಾತ್ ಮೂಲದ BAPS ಸಂಸ್ಥೆ, ಬಾಪ್ಸ್ ಧಾರ್ಮಿಕ ಸಂಸ್ಥೆ ನಿರ್ಮಾಣ ಮಾಡಿದೆ. ಆ ದೇವಸ್ಥಾನದ ಲೋಕಾರ್ಪಣೆ ಇವತ್ತಾಗುತ್ತೆ. ಭಾರತದಿಂದಲೂ 100+ ಸಾಧು ಸಂತರು, ಸೆಲೆಬ್ರಿಟಿಗಳು ಅಬುಧಾಬಿಗೆ ಹೋಗಿದ್ದಾರೆ. ಅಬುಧಾಬಿಯಲ್ಲಿರುವಂತಹ ಮತ್ತು UAE ದೇಶದಲ್ಲಿರುವಂತಹ ಅನಿವಾಸಿ ಭಾರತೀಯರು ಕೂಡ 1000+ ಸಂಖ್ಯೆಯಲ್ಲಿ ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. UAEಯ ಜನಸಂಖ್ಯೆ 1 ಕೋಟಿಯಷ್ಟಿದ್ದರೆ ಅಲ್ಲಿರುವಂತಹ ಭಾರತೀಯರ ಸಂಖ್ಯೆ 35 ಲಕ್ಷ. ಆ ದೇಶದಲ್ಲಿರುವಂತಹ 35% ಜನ ಭಾರತೀಯರು. ಅವರಲ್ಲಿ ಬಹುಪಾಲು ಜನ ಈ ದೇವಸ್ಥಾನದ ಪರವಾಗಿ ಮಾತನಾಡ್ತಾರೆ. ಹಿಂದೂಗಳು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ UAEನಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ 1000+ ಸಂಖ್ಯೆಯಲ್ಲಿ ಜನ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಯವರು ದೇವಸ್ಥಾನದ ಪ್ರದೇಶಕ್ಕೆ ಬರಲಿದ್ದಾರೆ. ಆ ನಂತರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. BAPS ಅನ್ನುವಂತಹ ಸಂಸ್ಥೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಅಂದ್ವಿ. ಬೋಚ ಸನ್ವಾಸಿ ಅಕ್ಷರ ಪುರುಷೋತ್ತಮನ ಸ್ವಾಮಿನಾರಾಯಣ ಸಂಸ್ಥೆ ಅಂತ. BAPS ಅಂದರೆ ಬೋಚ ಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ. ಈ ಸಂಸ್ಥೆ ಗುಜರಾತ್ನಲ್ಲಿ ಅಕ್ಷರಧಾಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ. ದೆಹಲಿಯಲ್ಲಿ ಅಕ್ಷರಧಾಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು ಇದೇ ಧಾರ್ಮಿಕ ಸಂಸ್ಥೆ. ಅತ್ಯಂತ ಭವ್ಯ ದೇಗುಲಗಳನ್ನು ನಿರ್ಮಾಣ ಮಾಡುವಂತಹ ಹೆಗ್ಗಳಿಕೆಯನ್ನು ಹೊಂದಿರುವಂತಹ ಸಂಸ್ಥೆ ಸ್ವಾಮಿನಾರಾಯಣ ಸಂಸ್ಥೆ. ಧರ್ಮ ಜಾಗೃತಿಯ ಜೊತೆಗೆ ಆರೋಗ್ಯ, ಶಿಕ್ಷಣ, ಪರಿಸರ ರಕ್ಷಣೆ ಕಾರ್ಯದಲ್ಲಿ ಈ ಸ್ವಾಮಿನಾರಾಯಣ ಸಂಸ್ಥೆ ಭಾಗಿಯಾಗುತ್ತೆ. ತಮ್ಮದೇ ಆದ ಒಂದು ಪಂಥವನ್ನು ಇವರು ಫಾಲೋ ಮಾಡ್ತಾರೆ, ಸ್ವಾಮಿನಾರಾಯಣ ಪಂಥ ಅಂತ. ಈ ಪಂಥವನ್ನು ವಿಶ್ವದಾದ್ಯಂತ ಪಸರಿಸುವಂತಹ ಉದ್ದೇಶ ಈ ಸಂಸ್ಥೆಗಿದೆ. ವಿಶ್ವದಾದ್ಯಂತ ಇಡೀ ಜಗತ್ತಿನಲ್ಲಿ ಈ ಸಂಸ್ಥೆ 1244 ದೇವಾಲಯಗಳನ್ನು ನಿರ್ಮಾಣ ಮಾಡಿದೆ. ಎಲ್ಲ ದೇವಾಲಯಗಳು ಕೂಡ ಸ್ವಾಮಿನಾರಾಯಣ ದೇವಸ್ಥಾನಗಳೇ. ಯಾವುದೇ ಲಾಭದ ಉದ್ದೇಶವಿಲ್ಲದಂತಹ ಸರ್ಕಾರೇತರ ಧಾರ್ಮಿಕ ಸಂಸ್ಥೆ BAPS ಈ ಸಂಸ್ಥೆಗೆ ಅಬುಧಾಬಿಯಲ್ಲಿ ಹಿಂದೂ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಮತ್ತು ನಿರ್ವಹಣೆ ಮಾಡುವ ಹೊಣೆಯನ್ನು ನೀಡಲಾಗಿದೆ. ಈ ಸಂಸ್ಥೆ 1907 ಶುರುವಾಯಿತು. 116 ವರ್ಷಗಳ ಹಿಂದೆ ಶಾಸ್ತ್ರೀಜಿ ಮಹಾರಾಜ್ ಅನ್ನುವರು ಈ ಸಂಸ್ಥೆಯನ್ನು ಕಟ್ಟಿದರು. ಧಾರ್ಮಿಕ ಸಂಸ್ಥೆ. ಇದರ ಪ್ರಧಾನ ಕಚೇರಿ ಅಹಮದಾಬಾದ್ನಲ್ಲಿದೆ, ಗುಜರಾತ್ನ ಅಹಮದಾಬಾದ್. ಜಗತ್ತಿನಾದ್ಯಂತ ಸುಮಾರು 3850 ಕಚೇರಿಗಳನ್ನು ಹೊಂದಿದೆ. ಈಗ ಮಹಂತ ಸ್ವಾಮಿ ಮಹಾರಾಜನವರು ಈ ಬಾಪ್ಸ್ ಸಂಸ್ಥೆಯ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ. ಈ ಸಂಸ್ಥೆ ಭಾರತದಲ್ಲಿ 2 ದೊಡ್ಡ ದೇಗುಲಗಳು, ಒಂದು ಅಕ್ಷರಧಾಮ ಗುಜರಾತ್ನದ್ದು, ಮತ್ತೊಂದು ದೆಹಲಿಯಲ್ಲಿರುವಂತಹ ಅಕ್ಷರಧಾಮ. ಜೊತೆಗೆ ಹಲವು ರಾಜ್ಯಗಳಲ್ಲಿ ಬೇರೆ ಬೇರೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದೆ. ಗುಜರಾತ್ ಮತ್ತು ದೆಹಲಿಯನ್ನು ಹೊರತುಪಡಿಸಿ ಹಲವು ರಾಜ್ಯಗಳಲ್ಲಿ ಈ ಬಾಪ್ ಸಂಸ್ಥೆಯ ದೇವಸ್ಥಾನಗಳಿವೆ. ಜೊತೆಗೆ ಅಮೆರಿಕಾ, ಕೆನಡಾ, ಆಫ್ರಿಕಾ, ಯುರೋಪಿಯನ್ ದೇಶಗಳಲ್ಲೂ ಕೂಡ ಈ ಬಾಪ್ ಸಂಸ್ಥೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದೆ. ಅಮೆರಿಕದಲ್ಲಿ ಅಟ್ಲಾಂಟಾದಲ್ಲಿ BAPSನ ದೇವಸ್ಥಾನ ಇದೆ, ಲಾಸ್ ಏಂಜಲೀಸ್ನಲ್ಲಿ ದೇವಸ್ಥಾನ ಇದೆ, ನ್ಯೂ ಜರ್ಸಿಯಲ್ಲಿರುವಂತಹ ಸ್ವಾಮಿನಾರಾಯಣ ದೇವಸ್ಥಾನ ಜಗತ್ತಿನ 3ನೇ ಅತಿದೊಡ್ಡ ಹಿಂದೂ ದೇಗುಲ. ನ್ಯೂ ಜರ್ಸಿಯಲ್ಲಿರುವಂತಹ ಸ್ವಾಮಿನಾರಾಯಣ ದೇವಸ್ಥಾನ ಜಗತ್ತಿನ ಅತಿದೊಡ್ಡ ಹಿಂದೂ ದೇವಸ್ಥಾನ. ನೇಪಾಳದಲ್ಲಿರುವಂತಹ ಪಶುಪತಿನಾಥ ದೇವಸ್ಥಾನ ಜಗತ್ತಿನ ಅತಿದೊಡ್ಡ ದೇವಸ್ಥಾನ ಅಂತ ಪರಿಗಣಿಸಲಾಗುತ್ತೆ, ಮೊದಲನೆಯದಾಗಿ. ಎರಡನೆಯದ್ದು ಕಾಂಬೋಡಿಯಾದಲ್ಲಿರುವಂತಹ ಅಂಕೋರ್ವಾಟ್ ದೇವಸ್ಥಾನ. ಆ ದೇಗುಲ ಇವತ್ತು ಸ್ಮಾರಕವಾಗಿ ಬದಲಾಗಿದೆ, ವಿಷ್ಣುವಿನಿಗೆ ನಿರ್ಮಿಸಲಾದಂತಹ ಪುರಾತನ ದೇವಸ್ಥಾನ. ಪ್ರಧಾನಿ ನರೇಂದ್ರ ಮೋದಿಯವರು ಈಗಷ್ಟೇ ದೇವಸ್ಥಾನದ ಆವರಣಕ್ಕೆ ಬಂದಿದ್ದಾರೆ. ಅವರನ್ನು ಬಾಪ್ಸ್ ಸಂಸ್ಥೆಯ ಸಂತರು ಸ್ವಾಗತವನ್ನು ಮಾಡಿದ್ದಾರೆ. ಆ ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಇನ್ನು ಕೆಲವೇ ಕ್ಷಣಗಳಲ್ಲಿ
ಸ್ವಾಮಿ ನಾರಾಯಣ ದೇಗುಲವನ್ನು ಲೋಕಾರ್ಪಣೆ ಮಾಡಲಾಗುತ್ತೆ. ಮೋದಿ ಈಗಷ್ಟೇ ದೇವಸ್ಥಾನದ ಆವರಣಕ್ಕೆ ಬಂದಿದ್ದಾರೆ. ಅಬುಧಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ಭವ್ಯ ಸ್ವಾಮಿನಾರಾಯಣ ದೇವಸ್ಥಾನ, ಈ ದೇವಸ್ಥಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗಿರುವಂತಹ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಅದು ಅಬುಧಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಈಗಷ್ಟೇ ದೇವಾಲಯದ ಆವರಣಕ್ಕೆ ಬಂದರು. ಅವರನ್ನು ಬಾಪ್ಸ್ ಸಂಸ್ಥೆಯ ಸಂತರು ಸ್ವಾಗತ ಮಾಡಿಕೊಂಡ್ರು. ಬೋಚ ಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ, ಬಾಪ್ಸ್ ಅಂದರೆ ಗುಜರಾತ್ ಮೂಲದ ಧಾರ್ಮಿಕ ಸಂಸ್ಥೆ. ಈ ಸಂಸ್ಥೆಯ ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂತಹ ಮಹಂತ್ ಸ್ವಾಮಿ ಮಹಾರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿಯನ್ನು ಸ್ವಾಗತಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಭಾರತದಿಂದಲೂ ಹಲವು ಗಣ್ಯರು ಸಾಧು ಸಂತರು ದೇಗುಲದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಬಾಲಿವುಡ್ನ ನಟನಟಿಯರು, ಬೇರೆ ಬೇರೆ ಕ್ಷೇತ್ರಗಳ ಸೆಲೆಬ್ರಿಟಿಗಳು, ದೇಶದ ಹಲವು ದೇವಸ್ಥಾನ ಮಠಗಳ ಮಂದಿರಗಳ ಸಂತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅನಿವಾಸಿ ಭಾರತೀಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಬುಧಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ಮೊಟ್ಟ ಮೊದಲ ಹಿಂದೂ ದೇವಸ್ಥಾನ ಇದು. ಇಡೀ UAE ದೇಶದಲ್ಲಿ 1 ಕೋಟಿ ಜನಸಂಖ್ಯೆ ಇದ್ದರೆ 35 ಲಕ್ಷದಷ್ಟು ಅನಿವಾಸಿ ಭಾರತೀಯರು ಅಲ್ಲಿದ್ದಾರೆ. ಆ ಕಾರಣದಿಂದಾಗಿ ಈ ದೇವಸ್ಥಾನದ ನಿರ್ಮಾಣ ಹಿಂದೂಗಳ ಪಾಲಿಗೆ ಅತಿ ಮಹತ್ವದ ವಿಷಯ. 27 ಎಕರೆ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸುವರ್ಣ ನ್ಯೂಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗಷ್ಟೇ ದೇವಸ್ಥಾನದ ಆವರಣಕ್ಕೆ ಬಂದಿದ್ದಾರೆ. UAEನಲ್ಲಿ ನಿರ್ಮಾಣವಾಗ್ತಿರುವಂತಹ 3ನೇ ಹಿಂದೂ ದೇವಸ್ಥಾನ ಇದು. ಮುಂದಿನ ದಿನಗಳಲ್ಲಿ ಬಹರೇನ್ನಲ್ಲೂ ಕೂಡ ಹಿಂದೂ ದೇವಸ್ಥಾನ ನಿರ್ಮಾಣವಾಗುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಹರೇನ್ ಸರ್ಕಾರದೊಂದಿಗೆ ಈಗಾಗಲೇ ಮಾತುಕತೆಯನ್ನು ಮಾಡಿದೆ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಬುಧಾಬಿಯಲ್ಲಿ ಅಂತ 2015 ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಮೊದಲ ಭೇಟಿಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ನರೇಂದ್ರ ಮೋದಿಯವರ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ನಾನು ತೋರಿಸಿದ ಜಾಗದಲ್ಲಿ ನಿಮಗಿಷ್ಟ ಬಂದಷ್ಟು ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ, ಆ ಜಾಗ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಮೊಹಮ್ಮದ್ ಬಿನ್ ಜಾಯೆದ್ ಹೇಳಿದರು. ಆ ಭೂಮಿ ಅಬುಧಾಬಿ ದುಬೈ ಹೈವೇಯಲ್ಲಿರುವಂತಹ 27 ಎಕರೆ ಜಾಗ. ಆ ಜಾಗದಲ್ಲಿ ಹಿಂದೂ ದೇಗುಲ ನಿರ್ಮಾಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ದೇವಸ್ಥಾನದ ಆವರಣದಿಂದ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದ್ರು. ಬಾಪ್ ಸಂಸ್ಥೆಯ ಸಂತರು ಮತ್ತು ಇತರೆ ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸುತ್ತಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. 27 ಎಕರೆ ಜಾಗದಲ್ಲಿ ಒಟ್ಟಾರೆ ದೇವಸ್ಥಾನದ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ. 1 ಎಕರೆಯಷ್ಟು ವಿಸ್ತಾರವಾದಂತಹ ಪ್ರದೇಶದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. 2019 ಏಪ್ರಿಲ್ನಲ್ಲಿ ಈ ದೇವಸ್ಥಾನದ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಲಾಗಿತ್ತು. 2019 ಡಿಸೆಂಬರ್ನಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಈಗ ನಿರ್ಮಾಣ ಕಾರ್ಯ ಅಂತ್ಯವಾಗಿ ಇವತ್ತು ದೇವಸ್ಥಾನ ಲೋಕಾರ್ಪಣೆಯಾಗ್ತಾ ಇದೆ. ಭಾರತ ಕಿ ಯಹಿ ವಿಶೇಷತಾ ಹೈ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತಾ ಮೇ ಏಕತಾ
तो भारत की यह पहचान का एक हृदयंगम दृश्य यहाँ हम देख रहे हैं। बंगाल का परंपरागत परिवेश में सज्ज प्रजा वर्ग माननीय प्रधानमंत्री श्री का स्वागत कर रहा है। चित्रपट पर भी इन राज्यों की भाषा में लिखा गया स्वागतम शब्द दृष्टिगोचर होता है। ಭಾರತ ಹಲವು ಭಾಷೆಗಳಲ್ಲಿ ಸ್ವಾಗತ ಅಂತ ಬರೆಯಲಾಗಿರುವಂತಹ ಸ್ವಾಗತ ಬೋರ್ಡ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬಾಪ್ ಸಂಸ್ಥೆಯ ಸಂತರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ದೇವಸ್ಥಾನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಭೂಮಿಯನ್ನು ಮಂಜೂರು ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಟ್ಟಂತಹ ಫೋಟೋವನ್ನು ಕೂಡ ಅಲ್ಲಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ದೃಷ್ಟಿಗೋಚರ ಹೋತಾ ಹೇ ಭಾರತ್ ಕಿ ಯಹಿ ವಿಶೇಷತಾ ಹೇ. ಭಾರತದ ವೈವಿಧ್ಯತೆಯಲ್ಲಿ ಏಕತೆಯ ಸಂಸ್ಕೃತಿಯನ್ನ ಇಲ್ಲೂ ಕೂಡ ಬಿಂಬಿಸುವ ಪ್ರಯತ್ನ ಆಗ್ತಾ ಇದೆ. यहाँ हम देख रहे हैं बंगाल का परंपरागत परिवेश में सज्ज प्रजा वर्ग माननीय प्रधानमंत्री श्री का स्वागत कर रहा है. चित्रपट पर भी इन राज्यों की भाषा में लिखा गया स्वागतम शब्द दृष्टिगोचर. यूएई सरकार का प्रतिनिधिगळु कूड ई कार्यक्रमदल्ली भागियागता इद्दारे. गुजरात ना बाप्स संस्थे निर्माण माडिरुवंतह ಹಿಂದೂ ದೇವಸ್ಥಾನ ಅಬುಧಾಬಿ ದುಬೈ ಹೈವೇನಲ್ಲಿ ಈ ದೇವಸ್ಥಾನ ಇದೆ. 2019 ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು. ಈಗ ದೇಗುಲದ ನಿರ್ಮಾಣ ಕಾರ್ಯ ಪೂರ್ಣ ಆಗಿದೆ. ಈ ದೇಗುಲದ ಸನಿಹದಲ್ಲಿ ಕೃತಕ ನದಿಯನ್ನು ನಿರ್ಮಾಣ ಮಾಡಲಾಗಿದೆ. ಭಾರತದ ಗಂಗಾ ನದಿಯಿಂದ ನೀರನ್ನು ತೆಗೆದುಕೊಂಡು ಹೋಗಿ ಕೃತಕ ನದಿಯನ್ನು ಅಲ್ಲಿ ಸೃಷ್ಟಿ ಮಾಡಲಾಗಿದೆ. ನದಿಯ ದಡದಲ್ಲಿ ಈ ದೇವಸ್ಥಾನ ಇರುವಂತೆ ಇಡೀ ದೇವಸ್ಥಾನವನ್ನು ದೇವಸ್ಥಾನದ ಕಾಂಪ್ಲೆಕ್ಸ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಇವತ್ತಿನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯುಎಇ ಸರ್ಕಾರದ ಪ್ರತಿನಿಧಿಗಳು, ಭಾರತದಿಂದ ಹೋಗಿರುವಂತಹ ನೂರಾರು ಸಂತರು, ಸೆಲೆಬ್ರಿಟಿಗಳು ಮತ್ತು ಬಿಎಪಿಎಸ್ ಬಾಪ್ಸ್ ಧಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಸ್ವಾಗತಂ ಶಬ್ದ ದೃಷ್ಟಿಗೋಚರ ಹೋತಾ ಹೇ ಭಾರತ್ ಕಿ ಯಹಿ ವಿಶೇಷತಾ ಹೇ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತಾ ಮೇ ಏಕತಾ ತೋ ಭಾರತ್ ಕಿ ಯಹ ಪಹಚಾನ್ ಕಾ ಏಕ ಹೃದಯಂಗಮ ದೃಶ್ಯ ಯಹಾಂ ಹಮ್ ದೇಖ್ ರಹೆ ಹೇ. ಬಂಗಾಲ್ ಕಾ ಪರಂಪರಾಗತ್ ಪರಿವೇಶ್ ಮೇ ಸಜ್ಜ ಪ್ರಜಾ ವರ್ಗ ಮಾನನೀಯ ಪ್ರಧಾನಮಂತ್ರಿ ಶ್ರೀ ಕಾ ಸ್ವಾಗತ್ ಕರ್ ರಹಾ ಹೇ. ಚಿತ್ರಪಟ್ ಪರ್ ಭಿ ಇನ್ ರಾಜ್ಯೋ ಕಿ ಭಾಷಾ ಮೇ ಲಿಖಾ ಗಯಾ ಸ್ವಾಗತಂ ಶಬ್ದ. As we could see, the Prime Minister ನಿರ್ಮಾಣ ಮಾಡಲಾಗಿದೆ. ಸ್ವಾಮಿನಾರಾಯಣ ಸೇರಿದಂತೆ ಹತ್ತು ಹಲವು ಹಿಂದೂ ದೇವರ ವಿಗ್ರಹಗಳನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬಾಪ್ಸ್ ಸಂಸ್ಥೆಯ ಸಂತರು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುಎಇ ಸರ್ಕಾರದ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ. ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಕೂಡ ಈ ದೇವಸ್ಥಾನದ ಸ್ವಾಗತ ಕಮಾನಿನಲ್ಲಿ ಬರೆಯಲಾಗಿದೆ. ಆ ವಿವರವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬಾಪ್ ಸಂಸ್ಥೆಯ ಉಸ್ತುವಾರಿ ಮಹಂತ ಸ್ವಾಮಿ ಮಹಾರಾಜ್ ಅವರು ವಿವರಣೆಯನ್ನು ಕೊಡ್ತಾ ಇದ್ರು. ಪ್ರಜಾ ವರ್ಗ ಮಾನನೀಯ ಪ್ರಧಾನಮಂತ್ರಿ ಶ್ರೀ ಕಾ ಸ್ವಾಗತ್ ಕರ್ ರಹಾ ಹೇ. ಚಿತ್ರಪಟ್ ಪರ್ ಭಿ ಇನ್ ರಾಜ್ಯೋ ಕಿ ಭಾಷಾ ಮೇ ಲಿಖಾ ಗಯಾ ಜೈಸೆ ಕಿ ಹಮ್ನೆ ದೇಖಾ ಪರಮ ಪೂಜ್ಯ ಪ್ರಮುಖ ಸ್ವಾಮಿ ಮಹಾರಾಜ್ ನೇ
ದಿನಾಂಕ 5 ಈ ದೇವಸ್ಥಾನವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಈ ದೇವಸ್ಥಾನದ ನಿರ್ಮಾಣಕ್ಕೆ ಭಾರತದಿಂದ ಕಲ್ಲುಗಳನ್ನ ಯುಎಇಗೆ ತೆಗೆದುಕೊಂಡು ಹೋಗಿ ದೇವಸ್ಥಾನದ ನಿರ್ಮಾಣಕ್ಕೆ ಬಳಸಲಾಗಿದೆ. ರಾಜಸ್ಥಾನದಿಂದ ಗುಲಾಬಿ ಮರಳುಗಲ್ಲುಗಳನ್ನು ಬಳಸಲಾಗಿದೆ. ರಾಜಸ್ಥಾನ ಅಷ್ಟೇ ಅಲ್ಲ, ಭಾರತದ ಹಲವು ರಾಜ್ಯಗಳಿಂದ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಲಾಗಿದೆ. ಬಹುತೇಕ ನಿರ್ಮಾಣದಲ್ಲಿ ಭಾಗಿಯಾದಂತಹ ಕಾರ್ಮಿಕರು ಭಾರತೀಯ ಮೂಲದವರು. ಭಾರತದ ಕುಶಲ ಕರ್ಮಿಗಳಿಂದಲೇ ಇಡೀ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಭವ್ಯ ದೇವಸ್ಥಾನ ಇದು. 108 ಅಡಿ ಎತ್ತರ ಇದೆ, 252 ಅಡಿ ಉದ್ದ ಇದೆ, 180 ಅಡಿಯಷ್ಟು ಅಗಲವಿರುವಂತಹ ಬೃಹತ್ ದೇವಸ್ಥಾನ. ಬಾಪ್ಸ್ ಸಂಸ್ಥೆ ಜಗತ್ತಿನ ಹಲವು ನಗರಗಳಲ್ಲಿ ಅತಿ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವ ಹೆಗ್ಗಳಿಕೆಯನ್ನು ಹೊಂದಿದೆ. ಭಾರತದಲ್ಲಿ ಗುಜರಾತ್ನಲ್ಲಿ ಅಕ್ಷರಧಾಮ ದೇವಸ್ಥಾನ, ದೆಹಲಿಯಲ್ಲಿರುವಂತಹ ಅಕ್ಷರಧಾಮ ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವಂತಹ ಸಂಸ್ಥೆ, ಭಾರತದ ಅತಿ ದೊಡ್ಡ ದೇವಸ್ಥಾನಗಳ ಪಟ್ಟಿಯಲ್ಲಿ ಈ ಎರಡು ದೇವಸ್ಥಾನಗಳು ಪ್ರಮುಖ ಸ್ಥಾನದಲ್ಲಿದ್ದಾವೆ. ಈ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದು ಇದೇ ಬಾಪ್ಸ್ ಸಂಸ್ಥೆ. ಈ ಸಂಸ್ಥೆ ದುಬೈನಲ್ಲೂ ಕೂಡ ಒಂದು ದೇವಸ್ಥಾನವನ್ನ ಹೊಂದಿದೆ. ಈಗ ಅಬುಧಾಬಿಯಲ್ಲಿ ಇಡೀ ಪಶ್ಚಿಮ ಏಷ್ಯಾದಲ್ಲೇ ನಿರ್ಮಾಣವಾಗಿರುವಂತಹ ಅತಿ ದೊಡ್ಡ ದೇವಸ್ಥಾನ ಇದು. ಆ ದೇವಸ್ಥಾನವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ. ಇದೇ ಸಂಸ್ಥೆ ಜಗತ್ತಿನ ಹಲವು ದೇಶಗಳಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನಗಳನ್ನು ಕಟ್ಟಿದೆ. ಅಮೆರಿಕದ ನ್ಯೂ ಜರ್ಸಿಯಲ್ಲಿ ನಿರ್ಮಾಣವಾಗಿರುವಂತಹ ಸ್ವಾಮಿನಾರಾಯಣ ದೇವಸ್ಥಾನ ಜಗತ್ತಿನ 3ನೇ ಅತಿ ದೊಡ್ಡ ಹಿಂದೂ ದೇಗುಲ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವ ಹೆಗ್ಗಳಿಕೆ ಈ ಬಾಪ್ಸ್ ಸಂಸ್ಥೆಯದ್ದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ. ಅಬುಧಾಬಿಯಲ್ಲಿ ಒಂದು ಹಿಂದೂ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಲ್ಲಿನ ಭಾರತೀಯ ಸಮುದಾಯ ಮನವಿಯನ್ನ ಮಾಡಿಕೊಂಡಿತ್ತು. ಇಡೀ ಯುಎಇ ದೇಶದಲ್ಲಿ 35 ಲಕ್ಷ ಭಾರತೀಯರಿದ್ದಾರೆ. 7 ರಾಜ ಸಂಸ್ಥಾನವನ್ನ ಒಳಗೊಂಡಿರುವಂತಹ ದೇಶ ಯುಎಇ. ಅಬುಧಾಬಿ, ದುಬೈ, ಶಾರ್ಜಾ ಸೇರಿದಂತೆ ಇತರ 4 ಸಂಸ್ಥಾನಗಳು, ಒಟ್ಟು 7 ಸಂಸ್ಥಾನಗಳನ್ನು ಒಳಗೊಂಡಂತಹ ದೇಶ ಯುಎಇ. ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಅಲ್ಲಿನ ಭಾರತೀಯ ಸಮುದಾಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿಯನ್ನ ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು 2015ರಲ್ಲಿ ಯುಎಇ ಪ್ರವಾಸಕ್ಕೆ ಹೋಗಿದ್ದಾಗ ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಯುಎಇಯ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಅವರಿಗೆ ಮನವಿಯನ್ನ ಮಾಡಿಕೊಂಡ್ರು, ನೀವು ಹಿಂದೂ ದೇವಸ್ಥಾನವನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು, ಜಾಗವನ್ನ ಕೊಡಬೇಕು ಅಂತ. ಮೋದಿಯವರ ಮನವಿಗೆ ತಕ್ಷಣವೇ ಸ್ಪಂದಿಸ್ತಾರೆ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್. ಅಬುಧಾಬಿಯ ಹೊರವಲಯದಲ್ಲಿ ಅಬುಧಾಬಿ ದುಬೈ ಹೈವೇನಲ್ಲಿ ಒಂದು ಮ್ಯಾಪ್ನಲ್ಲಿ ಜಾಗವನ್ನು ತೋರಿಸಿ ನಿಮಗೆ ಇಷ್ಟವಾದಷ್ಟು ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಮೊಹಮ್ಮದ್ ಬಿನ್ ಜಾಯೆದ್ ನರೇಂದ್ರ ಮೋದಿಯವರಿಗೆ ಹೇಳ್ತಾರೆ. ಹಾಗೆ ಸಿಕ್ಕಂತಹ 27 ಎಕರೆಯ ಭೂಮಿಯಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ. ನಿನ್ನೆ ಈ ವಿಷಯವನ್ನ ಅನಿವಾಸಿ ಭಾರತೀಯರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡುವಾಗ ಈ ವಿಷಯವನ್ನ ಹಂಚಿಕೊಂಡ್ರು. ಅಂದ್ರೆ ನಮ್ಮ ಮನವಿಗೆ ಹಿಂದೆ ಮುಂದೂ ನೋಡದೆ ಯುಎಇ ಸರ್ಕಾರ ಭೂಮಿಯನ್ನ ನೀಡೋದಕ್ಕೆ ಒಪ್ಪಿಕೊಳ್ತು. ಅದಕ್ಕೆ ಧನ್ಯವಾದಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಹೇಳಿದ್ರು. ಇವತ್ತು ಆ ಯುಎಇ ಸರ್ಕಾರ ಕೊಟ್ಟಿರುವಂತಹ 27 ಎಕರೆ ವಿಸ್ತಾರವಾದಂತಹ ಭೂಪ್ರದೇಶದಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡುತ್ತಿದ್ದಾರೆ. Prime Minister Modi is meeting the individuals from various faiths who have brought this message of harmony to life. And as you mentioned, normally walls divide, but here, this wall of harmony is bringing communities, cultures, and nations closer together. Yeah, wall of harmony par jhil mila raha hai. Yahan aap देख सकते हैं
ಮಾನನೀಯ ನಾರಾಯಣ ಪಂಥವನ್ನ ಅನುಸರಿಸುತ್ತೆ. ಆ ಪಂಥವನ್ನ ಜಗತ್ತಿನ ವಿವಿಧ ದೇಶಗಳಲ್ಲಿ ಪಸರಿಸಿರುವಂತಹ ಉದ್ದೇಶವನ್ನ ಇಟ್ಕೊಂಡಿದೆ. ಆ ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ಅತಿ ದೊಡ್ಡ ದೇವಸ್ಥಾನ ಇದು. ವಿಶ್ವಕ್ಕೆ ಪ್ರಸಿದ್ಧ 26 ಸಿಮಾಚಿನ್ನ ರೂಪ ಸ್ಮಾರಕಿ ವಿತ್ಇನ್ ದಿ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ವಿಸಿಟರ್ಸ್ ವಿಲ್ ಸ್ಟೆಪ್ ಇನ್ ಟು ಅ 12-minute ಆಡಿಯೋ ವಿಜುವಲ್ ಜರ್ನಿ. ದೇರ್ ಆರ್ 24 ಪ್ರೊಜೆಕ್ಟರ್ಸ್ ವಿಚ್ ಎನ್ವಲೋಪ್ ಆಲ್ 4 ವಾಲ್ಸ್ ಅಂಡ್ ಈವನ್ ದ ಫ್ಲೋರ್ ಕ್ರಿಯೇಟಿಂಗ್ ಅ 360-degree ಕ್ಯಾನ್ವಸ್. ಜನವರಿ 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ನಿರ್ಮಾಣವಾದಂತಹ ಭವ್ಯ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಿದ್ರು. ಅದಾದ ನಂತರ ಈಗ ಪ್ರಧಾನಿ ನರೇಂದ್ರ ಮೋದಿ ಅಬುಧಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ಸ್ವಾಮಿನಾರಾಯಣ ದೇವಸ್ಥಾನವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಭಾರತ ಮತ್ತು UAE ಸಂಬಂಧದ ವಿಷಯದಲ್ಲಿ ಈ ಹಿಂದೂ ದೇವಸ್ಥಾನದ ನಿರ್ಮಾಣ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎರಡೂ ದೇಶಗಳ ಸಂಬಂಧವನ್ನ ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. UAE ಭಾರತದ ಅತಿ ದೊಡ್ಡ 3ನೇ ವ್ಯಾವಹಾರಿಕ ಪಾಲುದಾರ ದೇಶ. ಚೀನಾ ಮತ್ತು ಅಮೆರಿಕದ ನಂತರ UAE ಭಾರತದ ಜೊತೆ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ 3ನೇ ದೊಡ್ಡ ರಾಷ್ಟ್ರ. 2023 ಭಾರತ ಮತ್ತು UAE 85 billion dollars ನಷ್ಟು ವ್ಯಾಪಾರ ಮಾಡಿವೆ ಎರಡೂ ದೇಶಗಳು. ಭಾರತ ಸುಮಾರು 31 billion dollars ನಷ್ಟು ಸರಕುಗಳನ್ನು UAEಗೆ ರಫ್ತು ಮಾಡಿದರೆ UAE ಭಾರತಕ್ಕೆ 50 billion ಹೆಚ್ಚು ಸರಕುಗಳನ್ನು ರಫ್ತು ಮಾಡಿದೆ. ಭಾರತಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ರಫ್ತು ಮಾಡುವಂತಹ 4ನೇ ಅತಿದೊಡ್ಡ ದೇಶ UAE. UAE ಜೊತೆಗೆ ಭಾರತ 2022 ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತು. ಈ ಒಪ್ಪಂದ ಆದ ಮೇಲೆ ಎರಡೂ ದೇಶಗಳ ಜೊತೆಗಿನ ಸಂಬಂಧ ಇನ್ನಷ್ಟು ಎತ್ತರಕ್ಕೆ ಹೋಯಿತು. ಎರಡೂ ದೇಶಗಳ ಮಧ್ಯದ ವ್ಯಾಪಾರ ವ್ಯವಹಾರ 16% ಜಾಸ್ತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾಮಿನಾರಾಯಣ ದೇವಸ್ಥಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಾಬ್ಸ್ ಹಿಂದೂ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಿದ್ದಾರೆ. Begins with a gift of land. The story of the land in itself is incredible. Initially, His Highness the Crown Prince of Abu Dhabi allotted us 2.5 acres of land in Al Watwa on the road from Abu Dhabi to Al Ain. Then without us even asking, they increased it to 5 acres. And suddenly we got instructions that keep everything on hold. After a few months, we suddenly were informed 13.5 acres on the arterial road. Folks, this mandir is not just a place of worship, but it is a living testament to national harmony. Here, an individual from the Czech Republic has donated 6,000-7,000-year-old sub-fossil oaks. Hani Narendra Modi avaru. ಕೆಲವೇ ಕ್ಷಣಗಳಲ್ಲಿ ಅಬುಧಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ಹಿಂದೂ ದೇಗುಲ ಸ್ವಾಮಿ ನಾರಾಯಣ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೇವಸ್ಥಾನದ ಆವರಣದಲ್ಲಿದ್ದಾರೆ ಪ್ರಧಾನಿ ಮೋದಿ. ಯಾವ ರೀತಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಬಾಪ್ ಸಂಸ್ಥೆಯ ಉಸ್ತುವಾರಿಯವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. BAPS ಸಂಸ್ಥೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಸ್ವಾಮಿನಾರಾಯಣ ಪಂಥವನ್ನು ಅನುಸರಿಸುವಂತಹ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಮಹಂತ ಸ್ವಾಮಿ ಮಹಾರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ದೇವಸ್ಥಾನದವನ್ನು ತೋರಿಸ್ತಿದ್ದಾರೆ. ದೇವಸ್ಥಾನದ ವಿವರಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕೊಡ್ತಾ ಇದ್ದಾರೆ. 700 crore rupees ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಇದು. ಒಟ್ಟು 27 acres ಜಾಗವನ್ನು UAE ಸರ್ಕಾರ ಬಾಪ್ ಸಂಸ್ಥೆಗೆ ಕೊಟ್ಟಿದೆ.
ಪ್ರಧಾನಿ ನರೇಂದ್ರ ಮೋದಿ 2015 ಪ್ರಧಾನಿಯಾದ ನಂತರ UAEಗೆ ಪ್ರವಾಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿನ ಅನಿವಾಸಿ ಭಾರತೀಯರು ತಮಗೊಂದು ದೇವಸ್ಥಾನ ಆಗಬೇಕು ಅಂತ ನರೇಂದ್ರ ಮೋದಿಯವರಲ್ಲಿ ಮನವಿಯನ್ನ ಮಾಡಿಕೊಳ್ತಾರೆ. ಆ ಮನವಿಯನ್ನ ಪ್ರಧಾನಿ ನರೇಂದ್ರ ಮೋದಿ UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅವರ ಮುಂದಿಡ್ತಾರೆ. ಹಿಂದೂಗಳಿಗೆ ದೇವಸ್ಥಾನವನ್ನ ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಿ, ಜಾಗವನ್ನ ಕೊಡಿ ಅಂತ. ಅದಕ್ಕೆ ತಕ್ಷಣವೇ ಯಾವುದೇ ಮರುಮಾತನ್ನಾಡದೆ UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಜಾಗವನ್ನ ಕೊಟ್ರು. ಆ ಸ್ಥಳದಲ್ಲಿ ಇವತ್ತು ಭವ್ಯ ಹಿಂದೂ ದೇವಸ್ಥಾನ ಸ್ವಾಮಿನಾರಾಯಣ ದೇವಸ್ಥಾನ ತಲೆ ಎತ್ತಿ ನಿಂತಿದೆ. ಇಡೀ ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣವಾಗಿರುವಂತಹ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಿರ್ಮಾಣವಾಗಿರುವಂತಹ ಮೂರನೇ ಹಿಂದೂ ದೇಗುಲ ಇದು. ಈ ದೇವಸ್ಥಾನವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. 2019 ಏಪ್ರಿಲ್ನಲ್ಲಿ ದೇವಸ್ಥಾನದ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಲಾಗಿತ್ತು, ಭೂಮಿ ಪೂಜೆ ಮಾಡಲಾಗಿತ್ತು. 2019 ಡಿಸೆಂಬರ್ನಿಂದ ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು. ಈಗ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣ ಆಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ದೇವಸ್ಥಾನವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ದೇವಸ್ಥಾನ ಹೇಗಿದೆ ಅನ್ನೋದರ ವಿವರಣೆಯನ್ನ ಬಾಪ್ಸ್ ಸಂಸ್ಥೆಯ ಉಸ್ತುವಾರಿ ಮಹಂತ್ ಸ್ವಾಮಿ ಮಹಾರಾಜ್ ಅವರಿಂದ ಪಡೆದುಕೊಳ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಬುದಾಬಿಯ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಇವತ್ತಿನ ದಿನ ಹೆಮ್ಮೆಯ ಸಂಕೇತ. ಹಿಂದೂಗಳಿಗೆ ಅರಬ್ಬರ ನಾಡಲ್ಲಿ ಮುಸ್ಲಿಂ ದೇಶದಲ್ಲಿ ತಮಗೊಂದು ಶ್ರದ್ಧಾ ಕೇಂದ್ರ ಬೇಕು, ಪೂಜಿಸುವುದಕ್ಕೊಂದು ದೇವಸ್ಥಾನ ಬೇಕು ಅನ್ನುವ ಅವರ ಬಯಕೆ ಈಡೇರಿದೆ. ಅವರ ಕನಸು ಇವತ್ತು ನನಸಾಗಿದೆ. UAEನಲ್ಲಿ 1 ಕೋಟಿ ಜನಸಂಖ್ಯೆ ಇದ್ರೆ ಅದರಲ್ಲಿ 35 ಲಕ್ಷ ಭಾರತೀಯ ಮೂಲದವರಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನ ಹಿಂದೂಗಳಿದ್ದಾರೆ. ಅವರಿಗೆ ಈ ದೇವಸ್ಥಾನ ಅತ್ಯಂತ ಮಹತ್ವದ, ಅತ್ಯಂತ ಪವಿತ್ರ ಕ್ಷೇತ್ರವಾಗಲಿದೆ. ಇನ್ನು ಮುಂದೆ ಪ್ರಧಾನಿ ನರೇಂದ್ರ ಮೋದಿ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ. ಶ್ರೀ ಗಂಗಾಯೈ ನಮಃ. ಶ್ರೀ ಗಂಗಾಂ ಆವಾಹಯಾಮಿ ಸ್ಥಾಪಯಾಮಿ ನಮಸ್ಕರೋಮಿ. ಗಂಗಾ ಜೀ ಕೀ ಧಾರಾ ಮೇ ಜಲ ಕಲಶ ಕಾ ಸಿಂಚನ್ ಕರ್ಕೆ ಅಬ್ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ಮೋದಿ ಜೀ ಭಾರತ್ ಕಿ ಪವಿತ್ರ ನದಿ ಯಮುನಾ ಮೇ ಅಪನಿ ಜಲ ಧಾರಾ ಬಹಾನೆ ಕೆ ಲಿಯೆ ಆ ರಹೆ ಹೈ. ಸಂಯುಕ್ತ ಅರಬ ದೇಶತ್ರ ಧನಿ ನರೇಂದ್ರ ಮೋದಿ ಭಾರತದಿಂದ ತೆಗೆದುಕೊಂಡು ಹೋಗಿರುವ ಗಂಗಾ ಜಲವನ್ನ ಅಲ್ಲಿನ ಕಳಶಕ್ಕೆ ಅರ್ಪಣೆ ಮಾಡ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. ಗಂಗಾ ನದಿಯ ನೀರನ್ನ UAEಗೆ ತೆಗೆದುಕೊಂಡು ಹೋಗಲಾಗಿದೆ. ಮೊದಲಿಗೆ ಸಮರ್ಪಣೆ ಮಾಡಿದ್ದು ಗಂಗಾ ನದಿಯ ಜಲ, ಈಗ ಸಮರ್ಪಣೆ ಮಾಡ್ತಿರುವಂತದ್ದು ಯಮುನಾ ನದಿಯ ಜಲವನ್ನ ಕಳಶಕ್ಕೆ ಸಮರ್ಪಣೆ ಮಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಮುನಾ ಜಿ ಕಿ ಧಾರಾವೋ ಮೇ ದೆಹಲಿ ಮತ್ತು ಗುಜರಾತ್ ನಲ್ಲಿ ನಿರ್ಮಾಣ ಮಾಡಿರುವಂತಹ ಅಕ್ಷರಧಾಮದ ಮಾದರಿಯಲ್ಲಿ UAEನಲ್ಲಿ ಭವ್ಯವಾದಂತಹ ಸ್ವಾಮಿನಾರಾಯಣ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ. ಕೋಟ್ಯಾಂತರ ಹಿಂದೂಗಳ ಪಾಲಿಗೆ ಇದು ಅತ್ಯಂತ ಮಹತ್ವದ ದಿನ. ಇಸ್ಲಾಮಿಕ್ ದೇಶವೊಂದರಲ್ಲಿ ಭವ್ಯವಾದಂತಹ ಹಿಂದೂ ದೇವಸ್ಥಾನ ತಲೆ ಎತ್ತಿ ನಿಂತಿದೆ. ಅದನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. UAEನಲ್ಲಿ ಹಿಂದೂಗಳಿಗೆ ವೈಭವದ ದಿನ ಇವತ್ತು. ಸ್ವಾಮಿನಾರಾಯಣ ದೇವಸ್ಥಾನವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಬಾಪ್ಸ್ ಸಂಸ್ಥೆಯ ಉಸ್ತುವಾರಿಗಳಾದಂತಹ ಮಹಂತ ಸ್ವಾಮಿ ಮಹಾರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ದೇವಸ್ಥಾನದ ಒಳಭಾಗಕ್ಕೆ ಸ್ವಾಗತಿಸುತ್ತಿರುವಂತಹ ದೃಶ್ಯ. ಮಂದಿರ್ ಮೇ ಸ್ವಾಗತ್ ಕರ್ನೆ ಕೆ ಲಿಯೆ ಇಸ್ ಮಂದಿರ್ ಕೆ ವಿಶ್ವಕರ್ಮ ನಿರ್ಮಾತಾ ಪರಂ ಪೂಜ್ಯ ಪ್ರಕಟ ಬ್ರಹ್ಮ ಸ್ವರೂಪ್ ಮಹಂತ ಸ್ವಾಮಿ ಮಹಾರಾಜ್ ಹೇ.
ಪರಮ ಪೂಜ್ಯ ಮಹಂತ ಸ್ವಾಮಿ ಮಹಾರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ದೇವಸ್ಥಾನದ ಒಳಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿಯವರು ಮಹಂತ ಸ್ವಾಮಿಯವರ ಕಾಲಿಗೆ ನಮಸ್ಕಾರವನ್ನ ಮಾಡಿದ್ರು. ಈಗ ಅವರ ಜೊತೆ ಮಾತನಾಡ್ತಾ ಇದ್ದಾರೆ. ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನ ಬಾಪ್ಸ್ ಸಂಸ್ಥೆಯ ಸಂತರಿಂದ ಪಡೆದುಕೊಳ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಬುದಾಬಿಯ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಭಾರತದಿಂದ ನೂರಾರು ಸಂತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಾಪ್ಸ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಪರಮ ಪೂಜ್ಯ ಮಹಂತ ಸ್ವಾಮಿ ಮಹಾರಾಜ್ ಅವರಿಗೆ ಹಾರವನ್ನ ಅರ್ಪಿಸಿದ್ರು. ಸ್ವಾಮೀಜಿ ಕಾ ಸತ್ಕಾರ ಕಿಯಾ ಮಹಂತ ಸ್ವಾಮಿ ಮಹಾರಾಜ್ ಭೀ ಉನ್ಕಾ ಪುಷ್ಪಹಾರ ಸೆ ಸ್ವಾಗತ. ಮಹಂತ ಸ್ವಾಮಿ ಮಹಾರಾಜ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹೂವಿನ ಹಾರವನ್ನ ಹಾಕಿ ಸ್ವಾಗತಿಸಿಕೊಂಡ್ರು. ಇಸ್ಲಾಮಿಕ್ ದೇಶ UAEಯಲ್ಲಿ ನಿರ್ಮಾಣವಾಗಿರುವಂತಹ ಹಿಂದೂ ದೇವಸ್ಥಾನ, ವೈಭವದ ಭವ್ಯ ದೇವಸ್ಥಾನ, ಲೋಕಾರ್ಪಣ ಮಹಂತ ಸ್ವಾಮಿ ಮಹಾರಾಜ್ ಕೆ ಸಾಥ್ ಮಾನನೀಯ ಪ್ರಧಾನ ಮಂತ್ರಿ, ಲೋಕಾರ್ಪಣೆಯ ಕಾರ್ಯ ಆರಂಭ ಆಗಿದೆ. ಮಹಂತ ಸ್ವಾಮಿ ಮಹಾರಾಜ್ ಅವರಿಂದ ಈ ದೇವಸ್ಥಾನ ಲೋಕಾರ್ಪಣೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಂತ ಸ್ವಾಮಿ ಮಹಾರಾಜ್ ಅವರ ಜೊತೆಗೆ ಈ ದೇವಸ್ಥಾನವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಹಿಂದೂ ಮಂದಿರಸ್ಯ ಉದ್ಘಾಟನ ಅಹಂ ಕರೋಮಿ. ಅಬುದಾಬಿಯ ಹಿಂದೂ ದೇಗುಲದ ಲೋಕಾರ್ಪಣೆಯಾಯಿತು. ಪ್ರಧಾನಿ ದೇವಾಲಯದ ಒಳಭಾಗದಲ್ಲಿ ದೇವಸ್ಥಾನದ ಕೆತ್ತನೆಗಳನ್ನ ನೋಡ್ತಾ ಇದ್ದಾರೆ. ಅದರ ವಿವರಗಳನ್ನ ಬಾಪ್ ಸಂಸ್ಥೆಯ ಸಂತರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡ್ತಾ ಇದ್ದಾರೆ. ಗರ್ಭಗುಡಿಯನ್ನ ಇಟಾಲಿಯನ್ ಮಾರ್ಬಲ್ ನಲ್ಲಿ, ಇಟಾಲಿಯನ್ ವೈಟ್ ಮಾರ್ಬಲ್ ಅನ್ನ ಬಳಸಿ ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನದ ನಿರ್ಮಾಣಕ್ಕೆ ರಾಜಸ್ಥಾನದಿಂದ ಗುಲಾಬಿ ಬಣ್ಣದ ಕಲ್ಲುಗಳನ್ನ ದೂರದ UAEಗೆ ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ. ಬಾಪ್ಸ್ ಸಂಸ್ಥೆ ಜಗತ್ತಿನ ಹಲವು ದೇಶಗಳ ಹಲವು ನಗರಗಳಲ್ಲಿ ಭವ್ಯವಾದ ಅತಿ ದೊಡ್ಡದಾದ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದೆ. ಈಗ ಅಬುದಾಬಿಯಲ್ಲಿ ಭಾರತದಲ್ಲಿ ನಿರ್ಮಾಣವಾಗಿರುವಂತಹ ಅಕ್ಷರಧಾಮ ದೇವಸ್ಥಾನದ ಮಾದರಿಯಲ್ಲಿ ಭವ್ಯ ಸ್ವಾಮಿನಾರಾಯಣ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದ ಒಳಗಿನ ಒಳಗೆ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ. ಅವರನ್ನ ಬಾಪ್ ಸಂಸ್ಥೆಯ ಸಂತರು ದೇವಸ್ಥಾನದ ಒಳ ಆವರಣವನ್ನ ಅವರಿಗೆ ವಿವರಿಸುತ್ತಿದ್ದಾರೆ. ಸ್ವಾಮಿನಾರಾಯಣ ದೇವರು ಶ್ರೀಕೃಷ್ಣನ ಮತ್ತೊಂದು ಅವತಾರ ಅಂತ ಭಾವಿಸಲಾಗುತ್ತೆ. ಅಕ್ಷರ ಪುರುಷೋತ್ತಮ ಮಹಾರಾಜ್ ಗೆ ಈ ಪಂಥ 1907ರಲ್ಲಿ ಆರಂಭ ಆಯಿತು. ಪ್ರಧಾನ ಮಂತ್ರಿ ಶ್ರೀ ಶ್ರೀಕೃಷ್ಣನ ಮತ್ತೊಂದು ಅವತಾರ ಅಂತ ಭಾವಿಸಲಾಗುವ ಸಹಜಾನಂದ ಸ್ವಾಮಿಗಳನ್ನ ಸ್ವಾಮಿನಾರಾಯಣ ಅಂತ ಕರೀತಾರೆ. ವೈಷ್ಣವ ಪಂಥವನ್ನ ಆರಾಧಿಸುವಂತಹ ಸಂಸ್ಥೆ ಇದು. BAPS ಗುಜರಾತ್ನ ಅಹಮದಾಬಾದ್ನಲ್ಲಿ ಕೇಂದ್ರ ಕಚೇರಿ ಇದೆ. ಜಗತ್ತಿನಾದ್ಯಂತ 3,800ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಅದರ ನಿರ್ವಹಣೆಯನ್ನ ಮಾಡುತ್ತೆ ಈ ಸಂಸ್ಥೆ. ಸ್ವರೂಪ ಯೋಗಿಜಿ ಮಹಾರಾಜ್ ಅವರ ಪ್ರಮುಖ ಸ್ವಾಮಿ ಮಹಾರಾಜ್ ನ್ಯೂ ಜರ್ಸಿಯಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಿದಂತಹ ಅಕ್ಷರಧಾಮ ಮಾದರಿಯ ದೇವಸ್ಥಾನ, ಜಗತ್ತಿನ 3ನೇ ಅತಿದೊಡ್ಡ ಹಿಂದೂ ದೇಗುಲ. ಆ ದೇವಸ್ಥಾನದ ಲೋಕಾರ್ಪಣೆಯ ನಂತರ ಈಗ ಅಬುದಾಬಿಯಲ್ಲಿ ಈ ದೇವಸ್ಥಾನ ಲೋಕಾರ್ಪಣೆಯಾಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ದೇಗುಲವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಮಹಂತ ಸ್ವಾಮಿ ಪರ್ಯಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.